ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೊಂಡಿ, ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಶೇಷವಾದ ಲಾಗ್ ಏನಂದ್ರೆ ನಮ್ಮ ಊರಿನ ಅಂದ್ರೆ ಮಿಶ್ರೀಕೋಟಿಯಲ್ಲಿ ಅತ್ಯಂತ ಸುಂದರವಾದಂತಹ ವಿಗ್ರಹಗಳನ್ನ ಹೊಂದಿದ ಸುಮಾರು 700 ವರ್ಷಗಳಷ್ಟು ಹಳೆಯದಾದಂತಹ ಶ್ರೀರಾಮಚಂದ್ರ ದೇವಾಲಯ ನಮ್ಮ ಊರಿನಲ್ಲಿ ಐತಿ. ನಾನು ಕೂಡ ಸಣ್ಣವಿದ್ದಾಗ ಇಲ್ಲಿ ಬಂದು ಹೋಗಿದ್ದು. ಆದ್ರೆ ಈ ಲಾ ಮುಖಾಂತರ ನಿಮಗ ಈ ದೇವಾಲಯವನ್ನ ತೋರ್ಸಕಂತೇಳಿ ಬಂದೇನಿ. ಅತ್ಯಂತ ಸುಂದರವಾದಂತಹ ವಿಗ್ರಹಗಳನ್ನ ಜೊತೆಗೆ ಇಲ್ಲಿನ ದೇವಾಲಯವನ್ನ ನೋಡ್ಕೊಂಡ್ ಬರೋಣ, ಹಿರಿಯರನ್ನು ಕೂಡ ಮಾತಾಡ್ಸೋಣ, ಏನ್ ಹೇಳ್ತಾರ ಈ ದೇವಾಲಯದ ಕುರಿತು ಅನ್ನೋದನ್ನ ಈ ಲಾ ಮುಖಾಂತರ ನೋಡ್ಕೊಂಡ್ ಬರೋಣ. ಮತ್ತೆ ಆಗ್ತಾಡ ಬರ್ರಿ, ಹಂಗಾದ್ರೆ ಒಳಗಡೆ ಹೋಗೋಣಂತ. ಕೋಟೆ ಆಂಜನೇಯ ದೇವಾಲಯದ ಎದುರಿನಿಂದ ಈಗ ಸಮೀಪದಲ್ಲಿ ಇರ್ತಕ್ಕಂತ ಅಂದ್ರೆ ಇಲ್ಲಿಂದ ಸುಮಾರು ಒಂದು 500 ಮೀಟರ್ ಅಂತರದಲ್ಲಿ ಇರ್ತಕ್ಕಂತ ಪ್ಯಾಟಿ ಹೊಂಡದ ಮೇಲೆ ಇರ್ತಕ್ಕಂತ ಶ್ರೀರಾಮಚಂದ್ರ ಮಂದಿರ ಕೊಂಟೇವಿ. ಈ ಕಡೆ ಭಾಗದಿಂದ ನೀವು ನೋಡಿದಾಗ ಇಲ್ಲೆಲ್ಲ ಅತ್ಯಂತ ಸುಂದರ. ಬೆಳಗಿನ ಜಾವದೊಳಗಡೆ ಇಲ್ಲಿ ನಿತ್ಯ ವ್ರತಾಚರಣೆಯನ್ನ ಮಾಡ್ತಾರ. ಶ್ರೀರಾಮ ನಾಮ ಶ್ರೀಕೋಟಿ ಗ್ರಾಮದ ಪ್ಯಾಟಿ ಹೊಂಡದ ಮೇಲೆ ಸುಮಾರು 700 ವರ್ಷಗಳ ಆದಂತ ಶ್ರೀರಾಮ ಮಂದಿರದ ಒಂದು ವಿಶೇಷತೆ ಏನು, ಅಲ್ಲಿನ ಇತಿಹಾಸ ಏನು, ಶ್ರೀರಾಮ ಮಂದಿರವನ್ನ ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವುದರ ಕುರಿತು ಇವತ್ತು ನಾವು ಪದಕಿ ಮನೆತನದ ನಾರಾಯಣ ಪದಕಿ ಅವರನ್ನ ಮಾತಾಡ್ಸ್ಕೊಳಕ್ ಬಂದೇವಿ. ಬರ್ರಿ, ಹಂಗಂದ್ರ ಏನ್ ಹೇಳ್ತಾರ ಆ ದೇವಾಲಯದ ಕುರಿತು ಅನ್ನೋದನ್ನ ಅವ್ರನ್ನ ಕೇಳೋದು. ಸರ್ ನಮಸ್ಕಾರ. ಪರಮ ಪೂಜ್ಯ ಮುತ್ತಾತ ಆದಂತ ನರಸಿಂಹದಾಸ್ ಪದಕಿ ಅವರು, ಅವ್ರ ಸೊಪ್ಪಿನೊಳಗ ಆಂಜನೇಯ ಸ್ವಾಮಿ ಬಂದು ನನಗೆ ಒಂದು ಒಳ್ಳೆಯಾದ ಸ್ಥಳ ಮತ್ತು ಅಂದ್ರೆ ನಾನು ನಿಮ್ಮನ್ನ ಮತ್ತು ಗ್ರಾಮವನ್ನು ಇಡೀ ಕಾಯೋ ಜವಾಬ್ದಾರಿ ನಾ ತಗೋತೇನೆ. ನನಗೆ ಇಲ್ಲಿ ಈ ಇದ್ರೊಳಗೆ ಇರೋ ಸ್ಥಿತಿ ಒಳಗೆ ನಾ ಇಲ್ಲ. ಕೋಟೆ ದ್ವಾರದಿಂದ ಹಿಂದ್ಗಡೆ ಇದ್ದಂತ ದೇವಸ್ಥಾನ ಒಳಗಡೆ ಇರೋ, ಆಮೇಲೆ ಅದ ಕೋಟೆ ಬಿದ್ದ ಮೇಲೆ ಶಿಥಿಲ ಸ್ಥಿತಿ ಆದ್ಮೇಲೆ ಆ ಜಗ ಅದೆಲ್ಲ ಬಿದ್ದು ಸರಿಯಾಗಿ ದೇವಸ್ಥಾನ ಉಳಿದಿಲ್ಲ. ಇವ್ರ ಸೊಪ್ಪಿಂದ ಬಂದು ಅವ್ರು ಹೇಳ್ತಾ ಇದ್ರು, ನನ್ನ ಕರ್ಕೊಂಡು ಹೋಗಿ ನನಗೊಂದು ಸ್ಥಾನ ಕೊಡು, ಈ ಜಗದಾಗ ನನಗೆ ಇರ್ಲಿಕ್ಕೆ ಆಗೋದಿಲ್ಲ, ಬರ್ತೇನೆ ಬರ್ತೇನೆ ಅಂತ ಇಷ್ಟ ಅಂದ್ರೆ ಏನಂತ ಕರಿಬೇಕು, ಏನ್ ಕರೆಯುವಷ್ಟು ಯೋಗ್ಯತೆನೂ ಬೇಕಲ್ಲ ನಮಗೆ ಈ ಅದಕ್ಕೆ ಕೇಳಲಿಕ್ಕೆ. ಆಮೇಲೆ ಅವ್ರು ಹೇಳಿದ್ರು, ನನಗೆ ಹಿಂಗ ಆಗ್ಯದ, ನನ್ ಕರ್ಕೊಂಡು ಹೋಗ್ಲಿಕ್ಕೆ ನೀವೊಂದು ಇಂಥ ದಿವಸ ನೀ ಬರ್ತೇನೆ ಅಂತ ಹೇಳೋರ್ಗು ನಾ ಬಿಡುದ್ರು. ಎಲ್ಲರಿಗೂ ಆತ್ಮೀಯರು ಮತ್ತೆ ಬಳಗದವರು ಎಲ್ಲ ಹಿರಿಯರ ಮುಖದ ಕೇಳಿ ಒಂದು ನಿರ್ಣಯಕ್ಕೆ ಬಂದ್ರು, ಇವತ್ತು ಹೇಳ್ಬಿಡು ಏನಾದದ್ದಾಗಲಿ, ಅದು ದೇವ್ರ ಕೃಪೆ ಏನದ ಅದು ಹಂಗೆ ನಡೆಯೋದು. ಆ ಪ್ರಕಾರ ನಾವು ಹೇಳಿ ಅವರು ನಾ ಬಾ ಅಂತ ಕರೆದೆ. ಆಮೇಲೆ ಬಾ ಅಂತಂದ್ಮೇಲೆ ಹೆಂಗ್ ಬರ್ಬೇಕು, ಹೆಜ್ಜೆಯಿಂದ ಊರಿಂದ ಇಲ್ಲಿ ಕೋಟೆಯಿಂದ ಒಳಗೆ ಬರಬೇಕು, ಇಷ್ಟು ಹೆಜ್ಜೆಯಿಂದ ಈ ಒಂದು ಸ್ಥಳ ತೋರಿಸ್ತೇನೆ, ಆ ಸಪ್ಪಳ ಎಲ್ಲಿ ನಿಲ್ತದ ಅಲ್ಲಿ ನೀನು ನನ್ನ ಅಗೆದು ತಕ್ಕೋಬೇಕು ಅಂತ ಹೇಳಿದ್ರು. ಆದ್ರೆ ಒಂದೇ ಏಟ ಅಥವಾ ತೆಗಿಲಿಕ್ಕೆ ಶುರು ಪ್ರಾರಂಭ ಕಾರ್ಯ ಶುರು ಮಾಡಿದ್ಮೇಲೆ ಒಂದು ಸಲ ತೆಗೆದುಕೊಳ್ಳೆ ಸಪ್ಪಳ ಆಯ್ತು, ಸೌಂಡ್ ವೈಬ್ರೇಷನ್ ಆಯ್ತು. ಆಮೇಲೆ ಇದನ್ನ ದೇವ್ರಿ ಚಮತ್ಕಾರ ಮತ್ತು ಅವರ ಆಶೀರ್ವಾದ ಅನುಗ್ರಹ ಅದು ಆದ್ಮೇಲೆ ಒಂದು ಗಾಳಿ ಎಲ್ಲಾ ಕಡೆ ಬೀಸಿ ಯಾರಿಗೂ ಕಣ್ಣಿಗೆ ಕಾಣಲಿಲ್ಲ, ಏನ್ ನಡೀತು ಅನ್ನೋದು ಯಾರಿಗೂ ದೃಶ್ಯ ಕಾಣಲಿಲ್ಲ. ಅಷ್ಟನ್ನೋದ್ರಾಗ ಸ್ವಾಮಿ ತೆಳಗಿನಿಂದ ಆ ತೆಗೆದ ಜಗದಿಂದ ಮೇಲೆ ಬಂದು ಎದ್ದು ಕೂತ್ಬಿಟ್ಟು ಅನ್ನುವಂತದ ಪ್ರತೀತಿ ಇದೆ ಅಲ್ಲಿಂದ. ಆಮೇಲೆ ಇಂಥ ದಿವಸ ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು, ಆದ್ರೆ ನಮ್ಮ ಗುರುಗಳಾದಂತ ರಾಮ ಸೀತಾ ಲಕ್ಷ್ಮಣ ಎಲ್ಲರೂ ಬರ್ಲಿ, ಶೇಷ ದೇವರು ಬರ್ಲಿ ಅಂತ ತಿಳ್ಕೊಂಡು ಹೇಳಿ ಅದನ್ನ ಕಾರ್ಯಕ್ರಮ ಮಾಡಿ ಎಲ್ಲ ತಲಿತಲಾಂತರ ಕಟ್ಕೊಂಡು ಬೆಳೆಸ್ಕೊತ ಬಂದ್ರು. ಈಗ ನಾವು ನಮ್ ತಂದೆಯವರು ಅವ್ರ ಮಗ ಆದ್ರೆ ವೆಂಕಟೇಶ್ ಆಚಾರ ಅವರು ನಡೆಸ್ಕೊಂಡ್ರು, ಅವರಾದ್ಮೇಲೆ ಅವ್ರ ಮಗ ವೇದವ್ಯಾಸ ಆಚಾರ ಮತ್ತು ಅವರ ಅಣ್ಣ ಆದಂತಹ ವಿಜಯದಾಸ್ ಗುಡಿಯಾಳ್ ಅವರು ಅವರು ಕೂಡ ಅದನ್ನ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದ್ರು, ಮಾರ್ಗದರ್ಶನ ಮಾಡಿಕೊಟ್ರು. ದೇವರ ಸೇವೆ ಅಂದ್ರೆ ಏನು, ಪೂಜೆ ಅಂದ್ರೆ ಏನು, ಹೇಗೆ ಮಾಡಿದ್ರೆ ಏನ್ ಲೋಕ ಕಲ್ಯಾಣ ಆಗ್ತದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ರು ಅವರು. ಆಮೇಲೆ ಅದನ್ನ ಮಾಡ್ಕೊಂಡು ಅವ್ರು ಹೇಳಿಕೊಟ್ಟ ಪ್ರಕಾರ
ನಾ 4ನೇ ತಲೆಮಾರಿನ ನಾರಾಯಣ ಪತ್ಕಿ ಅನ್ನೋದು ಅದನ್ನ ಮುಂದುವರೆಸಿಕೊಂಡು ಇಲ್ಲಿವತ್ತಿರ್ತಕ್ಕ ಮಂದಿರದಲ್ಲಿ ಅಲ್ಲಿ ಉದ್ಘಾಟನೆ 22ರಂದು ನಡೆಯತ್ತೆ. ಈಗ ತಮ್ಮ ಒಂದು ದೇವಾಲಯದೊಳಗಡೆ ಯಾವ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡು ನಮ್ಮಲ್ಲಿನೂ ಒಂದು ಯಥಾಶಕ್ತಿ ಏನದ ಒಂದು ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಈಗ 9 ದಿವಸ ಸತತ ಈಗ ಮಹಿಳಾ ಮಂಡಳದವರು ಮತ್ತು ಅಲ್ಲಿ ಕರಸೇವಕರು ಮತ್ತು ಭಕ್ತರು ಎಲ್ಲ 108 ಸಲ ರಾಮನಾಮ ಜಪ ಮತ್ತು 108 ಸಲ ಹನುಮಾನ್ ಚಾಲೀಸ ಪಠಣ ಮಾಡಿಸಿ ಎರಡು ಹೊತ್ತು ಮಾಡ್ತಾರೆ. ಬೆಳಗಿನ ಜಾವ 4 ಗಂಟೆಯಿಂದ 9 ಗಂಟೆವರೆಗೂ ಆಮೇಲೆ ಸಾಯಂಕಾಲ 5ರಿಂದ 7 ಗಂಟೆವರೆಗೆ ಮಾಡ್ತಾರೆ. ಮುಳ್ಳಿ ಆಚಾರ್ಯರು ಮತ್ತು ಇನ್ನೊಬ್ರು ಪಂಡಿತರು ಎಲ್ಲರೂ ಕೂಡ್ಕೊಂಡು ಅದನ್ನೊಂದು ಪೂಜೆ ವಿಧಾನ ಹೇಳ್ಕೊಡ್ತಾರೆ. ಎಲ್ಲರಿಗೂ ಪಂಚಾಮೃತ ಅಭಿಷೇಕ ಮಾಡಿಸಿ ಅನ್ನಸಂತರ್ಪಣೆ ಮಾಡಿ ನಮ್ದು ಯಥಾಶಕ್ತಿ ಏನು ನಡೀತದೆ ಸ್ವಾಮಿ ಏನು ಅನುಗ್ರಹ ಮಾಡ್ತಾರೆ ಎಲ್ಲರಿಗೂ ಕಲ್ಯಾಣ ಮಾಡಲಿ ಅಂತ ಲೋಕ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ಇದನ್ನ ಕೇಳಿದ್ರಲ್ಲ ಯಾವ ರೀತಿಯಾಗಿ ನಮ್ಮ ಶ್ರೀರಾಮಚಂದ್ರನ ದೇವಾಲಯ ಆಯ್ತು ಅನ್ನೋದನ್ನ. ಇದರಿಂದ ಇಲ್ಲಿ ಈ ಪದಕಿ ಮನೆತನ ಗುಡಿಯಾಳ ಮನೆತನದವರು ಈ ಒಂದು ದೇವಾಲಯದ ನಿರ್ವಹಣೆಯನ್ನ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ. ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಿದಂತ ನಾರಾಯಣ ಪದಕಿ ಸರ್ ಅವರಿಗೆ ಧನ್ಯವಾದಗಳು. ಹಿಂಬದಿಯಲ್ಲಿ ದೇವಾಲಯದ ಹಿಂಬದಿಯಲ್ಲಿ ದೊಡ್ಡದಾದಂತಹ ಒಂದು ಬಾವಿ ಐತೆ ಅಂತ ಹೇಳಿ ಇಲ್ಲಿನ ಮಕ್ಕಳು ಹೇಳಿದ್ರು. ನೋಡ್ರಿ ನಮ್ಮ ಹುಡುಗರು ಇಲ್ಲೇ ಬಾವಿ ಐತೆ ಬರ್ರಿ ಅಂತ ಅಂತ ನೋಡಲ್ಲಿ ಹಾಯ್ ಅಂತ ಜೈ ಶ್ರೀರಾಮನ್ರು. ಇಲ್ಲೇ ಶ್ರೀರಾಮಚಂದ್ರ ದೇವಾಲಯದ ಆವರಣದಲ್ಲಿ ದೊಡ್ಡದಾದಂತ ಬಾವಿ ಐತಿ. ಇದೇ ಬಾವಿಯ ನೀರಿನಿಂದ ಜಗ್ಗಿ ಅಲ್ಲಿ ಶ್ರೀರಾಮಚಂದ್ರನ ಪೂಜೆಗೆ ಬಳಸ್ತಾರ. ದೇವಾಲಯದ ಆವರಣ ಸುತ್ತಲೂ ಈ ಕಡೆ ಉಳ್ಕೊಳಕ ರೂಮ್ ವ್ಯವಸ್ಥೆನ ಹಾಕಕ್ ಅಂತೇಳಿ ಕೊಠಡಿಗಳ ವ್ಯವಸ್ಥೆ. ಹಳೇದಾದಂತಹ ಶ್ರೀರಾಮಚಂದ್ರನ ಕಲ್ಲಿನ ಒಂದು ದೇವಾಲಯ, ಸುಮಾರು 200 ವರ್ಷಗಳಾದಂತೆ. ಇವತ್ತಿನ ಲಾಗನ್ನ ಮುಗಿಸುವಂತ ಸಂದರ್ಭ, ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್.